ರಾಜ್ಯದಲ್ಲಿ 14ನೇ ದಿನಕ್ಕೆ ಕಾಲಿಟ್ಟಿದೆ ಭಾರತ ಜೋಡೋ ಯಾತ್ರೆ ಗಡಿನಾಡು ಬಳ್ಳಾರಿಗೆ ಭಾರತ ಜೋಡೋ ಯಾತ್ರೆ ಎಂಟ್ರಿ ಕೊಡಲಿದೆ ಇದು ಐತಿಹಾಸಿಕ ಸಮಾವೇಶಕ್ಕೆ ಸಾಕ್ಷಿಯಾಗಲಿದೆ ಗಡಿನಾಡು ಬಳ್ಳಾರಿ ಗಡಿನಾಡು ಬಳ್ಳಾರಿಯಲ್ಲಿ ರಾಹುಲ್ ಗಾಂಧಿ ಇವತ್ತು ಗರ್ಜಿಸಲಿದ್ದಾರೆ ಬಳ್ಳಾರಿಯ ಮುನ್ಸಿಪಲ್ ಮೈದಾನದಲ್ಲಿ ಬೃಹತ್ ಸಮಾವೇಶಕ್ಕೆ ವೇದಿಕೆ ಸಿದ್ಧಗೊಂಡಿದೆ ಸಮಾವೇಶದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭಾಗಿಯಾಗಲಿದ್ದಾರೆ ಗಡಿನಾಡು ಬಳ್ಳಾರಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಗರ್ಜಿಸಲಿದ್ದಾರೆ ಈ ಸಮಾವೇಶದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಸಹ ಭಾಗಿಯಾಗಿರುತ್ತಾರೆ ಸಮಾವೇಶದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತಹ ಸಾಧ್ಯತೆ ಇದೆ ಬಳ್ಳಾರಿಯಿಂದಲೇ ಕಾಂಗ್ರೆಸ್ ಚುನಾವಣಾ ರಣಕಹಳೆ ಕಾಂಗ್ರೆಸ್ ಬೃಹತ್ ಸಮಾವೇಶಕ್ಕೆ ಬಳ್ಳಾರಿ ಸಿದ್ಧಗೊಂಡಿದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿ ಹಲವರು ಭಾಗಿಯಾಗಲಿದ್ದಾರೆ ಈ ಸಮಾವೇಶದಲ್ಲಿ ಸದ್ಯ ಕಮ್ಮ ಭವನದಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ರಾಹುಲ್ ಗಾಂಧಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುನ್ಸಿಪಲ್ ಮೈದಾನದಲ್ಲಿ ಸಮಾವೇಶ ರಾಜ್ಯದಲ್ಲಿ 14ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಭಾರತ ಜೋಡೋ ಯಾತ್ರೆ ಗಡಿನಾಡು ಬಳ್ಳಾರಿಗೆ ಭಾರತ ಜೋಡೋ ಯಾತ್ರೆ ಎಂಟ್ರಿ ಆಗಿದೆ ಇವತ್ತು ಐತಿಹಾಸಿಕ ಸಮಾವೇಶಕ್ಕೆ ಬಳ್ಳಾರಿ ಸಾಕ್ಷಿಯಾಗಲಿದೆ ಈ ಸಮಾವೇಶದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗುವಂತಹ ಸಾಧ್ಯತೆ ಸಹ ಇದೆ ಬಳ್ಳಾರಿಯಿಂದಲೇ ಕಾಂಗ್ರೆಸ್ನ ಚುನಾವಣಾ ರಣಕಹಳೆ ಮೊಳಗಲಿದೆ ಕಾಂಗ್ರೆಸ್ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ಬಳ್ಳಾರಿ ಸಿದ್ಧಗೊಂಡಿದೆ ಮುನ್ಸಿಪಲ್ ಮೈದಾನದಲ್ಲಿ ಬೃಹತ್ ಸಮಾವೇಶ ಇವತ್ತು ನಡೆಯಲಿದೆ ಇಲ್ಲಿಂದಲೇ ಕಾಂಗ್ರೆಸ್ನ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರು ಈ ಸಮಾವೇಶದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಸಹ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಮಾವೇಶ ಆರಂಭ ಆಗುತ್ತೆ ಮುನ್ಸಿಪಲ್ ಮೈದಾನದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಬಳ್ಳಾರಿಯಲ್ಲಿ ಈಗಾಗಲೇ ಮಾಡ್ಕೊಂಡಿದ್ದಾರೆ ಸಮಾವೇಶಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಸೇರಿ ಹಲವು ಘಟಾನುಘಟಿ ನಾಯಕರು ಇವತ್ತು ಬಳ್ಳಾರಿಯಲ್ಲಿ ನಡೆಯುವಂತಹ ಭಾರತ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಎಸೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಈಗಾಗಲೇ ಬಳ್ಳಾರಿಯಲ್ಲಿ ಭಾರತ ಜೋಡೋ ಸಮಾವೇಶಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಸಿದ್ಧತೆಗಳು ಯಾವ ರೀತಿಯಾಗಿ ಆಗಿದೆ ಎಷ್ಟು ಗಂಟೆಗೆ ಹಾಗಾದ್ರೆ ಈ ಒಂದು ಸಮಾವೇಶ ಆರಂಭ ಆಗುತ್ತೆ ಪ್ರಗತಿ ಈಗಾಗಲೇ ಹೇಳಿದಂತೆ ಇದೊಂದು ಐತಿಹಾಸಿಕ ಸಮಾವೇಶ ಅಂದುಕೊಂಡು ತಪ್ಪಾಗಿರಲಿಲ್ಲ ಯಾಕಂದ್ರೆ 1999 ರಲ್ಲಿ ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಅವರು ಇದೇ ಮುನ್ಸಿಪಲ್ ಮೈದಾನದಿಂದ ಒಂದು ಬೃಹತ್ ಸಮಾವೇಶ ಮಾಡುವ ಮೂಲಕ ಒಂದು ಅಧಿಕೃತವಾಗಿ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಏನು ಚಾಲನೆ ನೀಡಿದರು ಅದಾದ ನಂತರ 1999 ರಲ್ಲಿ ಸಂಪೂರ್ಣ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು ಇದೀಗ 20 ವರ್ಷಗಳ ನಂತರ ಮತ್ತೊಮ್ಮೆ ಇದೇ ನೆಲದ ಮೇಲೆ ಚುನಾವಣಾ ಪ್ರಚಾರ ರ್ಯಾಲಿಯ ಮಾದರಿಯಲ್ಲಿ ಭಾರತ ಜೋಡೋ ಎಂದು ಸಮಾವೇಶ ನಡೆಯತಾ ಇದೆ ಈ ಸಮಾವೇಶಕ್ಕೆ ಅಧಿಕೃತವಾಗಿ ಇದೀಗ ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಾಹುಲ್ ಗಾಂಧಿ ಅವರು ಚಾಲನೆ ನೀಡಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಛತ್ತೀಸ್‌ಗಢದ ಸಿಎಂ ಅವರು ಕೂಡ ಆಗಮಿಸಿದ್ದಾರೆ ಇದರ ಜೊತೆಗೆ ವಿಶೇಷತೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ನಾಳೆ ಎಐಸಿಸಿ ಚುನಾವಣೆ ಇದ್ರೂ ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವರು ಕೂಡ ನೇರವಾಗಿ ಇವತ್ತು ಬೆಳಗ್ಗೆ ಬಳ್ಳಾರಿಗೆ ಬಂದರು ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಸ್ವಲ್ಪ ಕಾಲ ಪಾದಯಾತ್ರೆ ಕೂಡ ಪಾಲ್ಗೊಂಡ್ರು ನೇರವಾಗಿ ಅವರು ಕೂಡ ಇದೀಗ ವೇದಿಕೆ ಮೂಲಕ ಒಂದು ಆ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರ್ಬೋದು ಏನು ಬಳ್ಳಾರಿಯ ಈ ಮುನ್ಸಿಪಲ್ ಮೈದಾನ ಕೂಡ ಸಂಪೂರ್ಣ ಜನರಿಂದ ತುಂಬಿ ತುಳುಕ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳಬಹುದಾಗಿದೆ ಯಾಕಂದ್ರೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಪ್ರತಿ ಜನಸಾಮಾನ್ಯರಂದ್ರೆ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ರಾಯಚೂರು ಗದಗ ಗುಲ್ಬರ್ಗಾ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳ ಏನು ಮುಖಂಡರಾಗಿರಬಹುದು ಅಥವಾ ಕಾರ್ಯಕರ್ತರಾಗಿರಬಹುದು ಎಲ್ಲರೂ ಕೂಡ ಬರೋ ಮೂಲಕ ಇದೊಂದು ಯಶಸ್ವಿ ಅಂತ ಸಮಾವೇಶ ಮಾಡಬೇಕು ಅಂತ ಉದ್ದೇಶದಿಂದ ಬೆಳಗ್ಗೆ 6 ಗಂಟೆಯಿಂದಲೇ ಏನು ಮುನ್ಸಿಪಲ್ ಮೈದಾನತ್ರ ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ ಈಗಾಗಲೇ ಹೇಳಿದಂತೆ ನಿರೀಕ್ಷಿತ ಮಟ್ಟದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನರು ಸೇರ್ತಾರೆ ಅನ್ನುವಂತ ಮಾತಿನ ಆ ಮಾತಿನ ಪ್ರಕಾರ ನಿಧಾನವಾಗಿ ಹಂತ ಹಂತವಾಗಿ ಏನು ಮುನ್ಸಿಪಲ್ ಮೈದಾನ ಸೇರಿದಂತೆ ಬಳ್ಳಾರಿ ನಗರಕ್ಕೂ ಕೂಡ ಸಾಕಷ್ಟು ಜನರು ಲಗ್ಗೆ ಇಡ್ತಾ ಇದ್ದಾರೆ ಆ ದೃಶ್ಯಗಳನ್ನು ನೋಡ್ತಾ ಇರಬಹುದು ಸಾಕಷ್ಟು ಜನರು ಕೂಡ ರಾಹುಲ್ ಗಾಂಧಿ ಅವರ ಭಾಷಣವನ್ನು ಕೇಳಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಎಳೆದ ಏನು ಸಮ್ಮಿಶ್ರ ಸರ್ಕಾರ ಪತನಗೊಂಡ ನಂತರ ಏನು ಕಾಂಗ್ರೆಸ್ ಗೆ ರಾಜ್ಯದಲ್ಲಿ ಅಸ್ತಿತ್ವನೇ ಇಲ್ಲ ಅನ್ನುವಂತ ಮಾತನ್ನು
ಬಿಜೆಪಿ ನಾಯಕರು ಹೇಳ್ತಿದ್ರು. ಆದರೆ ಇದೀಗ ರಾಹುಲ್ ಗಾಂಧಿ ಅವರ ಏನು ಭಾರತ್ ಜೋಡೋ ಪಾದಯಾತ್ರೆ ಇದೆ, ಅದು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಬೂಸ್ಟರ್ ಡೋಸ್ ಕೊಡ್ತಾ ಇದೆ. ಹೀಗಾಗಿ ಪ್ರತಿಯೊಬ್ಬ ನಾಯಕರುಗಳು ರಾಜ್ಯಾದ್ಯಂತ ಇರತಕ್ಕಂಥ ಹಾಲಿ ಮಾಜಿ ಶಾಸಕರು ಸೇರಿದಂತೆ ಹೊಸದಾಗಿ ಯಾರು ಕೂಡ ಎಮ್ ಎಲ್ ಎ ಏನೋ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಬಹುತೇಕ ಜನರು ತಮ್ಮ ಬೆಂಬಲಿಗರನ್ನು ಕರೆದುಕೊಂಡು ಬರುವ ಮೂಲಕ ರಾಹುಲ್ ಗಾಂಧಿ ಅವರ ಏನು ಭಾರತ್ ಜೋಡೋ ಯಾತ್ರೆಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇನ್ನು ಕಾಂಗ್ರೆಸ್ನ ಇತಿಹಾಸವನ್ನು ನೋಡೋದಾದರೆ ಬಳ್ಳಾರಿಯಲ್ಲಿ ಯಾವಾಗ ಏನೆಲ್ಲ ಕಾರ್ಯಕ್ರಮ ಪಾದಯಾತ್ರೆ ಮಾಡಿದರೆ ಆ ಸಂದರ್ಭದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ 1999 ಏನು ಸೋನಿಯಾ ಗಾಂಧಿ ಅವರು ಬಂದ ಬಳಿಕ ಆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಬಹುಮತದೊಂದಿಗೆ 99 ಏನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ. ತದನಂತರ 2010 ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿದ್ದರಾಮಯ್ಯರು ಒಂದು ಬಹುದೊಡ್ಡ ಪಾದಯಾತ್ರೆ ಮಾಡ್ತಾರೆ. ಆ ಪಾದಯಾತ್ರೆ ಇಂಪ್ಯಾಕ್ಟ್ ಆಗಿ ಏನು 2013 ಕೂಡ ಸಂಪೂರ್ಣ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತದೆ. ಆದರೆ 2018 ನಡೆದಂಥ ಒಂದಷ್ಟು ಬದಲಾವಣೆಯಿಂದ ಕಾಂಗ್ರೆಸ್ ಸರ್ಕಾರ ಮುಂದುವರಿಸುತ್ತದೆ. ಹೀಗಾಗಿ 2023 ನಡೀತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ರೀತಿಯಂಥ ಎಡವಟ್ಟು ಆಗಬಾರದು ಅನ್ನೋಂಥ ಉದ್ದೇಶದಿಂದ ರಾಜ್ಯ ಕಾಂಗ್ರೆಸ್ ಸಮಿತಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಇದಂತೆ ಬಳ್ಳಾರಿಯ ಭಾರತ್ ಜೋಡೋ ಸಮಾವೇಶವನ್ನೇ ಸಾರ್ವತ್ರಿಕ ಚುನಾವಣೆಯ ಪ್ರಚಾರದ ಭಾಗವಾಗಿ ನೇರವಾಗಿ ಇವತ್ತಿನಿಂದಲೇ ಕೂಡ ಚುನಾವಣಾದ ಪ್ರಚಾರದ ರ್ಯಾಲಿ ಮಾದರಿಯಲ್ಲಿ ಪ್ರತಿಯೊಬ್ಬ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದರೆ 40% ಸರ್ಕಾರದಿಂದ ಹಿಡಿದು ನೇರವಾಗಿ ಕಳೆದ 5-6 ಕೂಡ ರಾಜ್ಯ ಸರ್ಕಾರದ ರಾಜ್ಯ ಬಿಜೆಪಿ ಸರ್ಕಾರದ ಮುಗಿಬೀಳ್ತಕ್ಕಂಥ ಕಾಂಗ್ರೆಸ್ ನಾಯಕರಿದ್ದರೆ ಇವತ್ತು ಕೂಡ ವೇದಿಕೆಯಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬರಿಸಲಿದ್ದಾರೆ. ಈಗಾಗಲೇ ಹೇಳಿದಂತೆ ಏನು ಆ ಭಾರತ್ ಜೋಡೋ ಯಾತ್ರೆಯ ದಾರಿ ಇದ್ದಕ್ಕೂ ಕೂಡ ಬಿಜೆಪಿ ಸರ್ಕಾರದ ವೈಫಲ್ಯವನ್ನು ಕೂಡ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ಬೃಹತ್ ಸಮಾವೇಶದ ಮೂಲಕ ಸಂಪೂರ್ಣವಾಗಿ ರಾಜ್ಯದಲ್ಲಿ ಇರತಕ್ಕಂಥ ಬಿಜೆಪಿಯ ಅರಾಜಕತೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಪದೇ ಪದೇ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಹೇಳ್ತಾನೆ ಬಂದರು. ಇದೀಗ ಆ ಮಾತನ್ನು ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಏನು ರಾಹುಲ್ ಗಾಂಧಿ ಅವರು ನೇರವಾಗಿ ಜನರ ಉದ್ದೇಶಿಸಿ ಮಾತಾಡ್ತಾರೆ. ರಾಜ್ಯದಲ್ಲಿನ ಬಿಜೆಪಿ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರ ಆಗಿರ್ಬೋದು ಇವೆರಡೂ ಕೂಡ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಯಾವುದೇ ರೀತಿ ಅಂತಾಗಲಿ ಸಣ್ಣ ಸಣ್ಣ ವಸ್ತುಗಳ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿಹೋಗಿದ್ದಾರೆ. ಕಳೆದ 8 ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದರೆ ಕೇಂದ್ರ ಸರ್ಕಾರದ 8 ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏನು ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಸೇರಿದಂತೆ ಹಲವು ಬೆಲೆ ಏರಿಕೆಗಳಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಇದಕ್ಕೆಲ್ಲದಕ್ಕೂ ಪರಿಹಾರ 2023 ರಾಜ್ಯ ಸರ್ಕಾರವನ್ನು ಕಾಂಗ್ರೆಸ್ಗೆ ಅಸ್ತಿತ್ವ ಕೊಡ್ರಿ ಮತ್ತು 2024 ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ಅನ್ನೋಂಥ ಮಾತನ್ನು ಕೇಳಲಿಕ್ಕೆ ಏನು ಬಳ್ಳಾರಿಗೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಅಂತಂದರೆ ಇವತ್ತು ಬಳ್ಳಾರಿಯಲ್ಲಿನ ಬೃಹತ್ ಸಮಾವೇಶ ಬಳಿಕ ನಾಳೆ ಇಲ್ಲಿಂದ ಅಂದರೆ ಬಳ್ಳಾರಿಯಿಂದ ಸರಿಸುಮಾರಾಗಿ 20-25 ಕಿಲೋಮೀಟರ್ ದೂರದ ನಂತರ ಮತ್ತೆ ಆಂಧ್ರ ಗಡಿಗೆ ತಲುಪಲಿದೆ. ಆಂಧ್ರದ ಆಲೂರು, ಆದ್ವಾನಿ, ಮಾಧವರಂ ಮತ್ತು ಮಂತ್ರಾಲಯ ದೇವರ ದರ್ಶನವನ್ನು ಪಡೆದುಕೊಂಡಂಥ ರಾಹುಲ್ ಗಾಂಧಿ ಅವರು ತದನಂತರ ಏನು ರಾಯಚೂರಿಗೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿಂದ ಒಂದು 20-30 ಕಿಲೋಮೀಟರ್ ಆದ ನಂತರ ಏನು ಮತ್ತೆ ತೆಲಂಗಾಣಕ್ಕೆ ಎಂಟ್ರಿ ಆಗ್ತಾರೆ. ಇದಿಷ್ಟು ಏನು ಕಳೆದ 14 ದಿನಗಳಿಂದ ಏನು ಇದು ಒಂದು ಐತಿಹಾಸಿಕ ಮೈಲಿಗಲ್ಲ ಅಂದ್ರೂ ಕೂಡ ತಪ್ಪಾಗಿಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಅವರು ಯಾತ್ರೆ ಪ್ರಾರಂಭ ಮಾಡಿ ಸರಿಸುಮಾರಾಗಿ ಇವತ್ತಿಗೆ ರಾಜ್ಯದಲ್ಲಿ 14 ದಿನ ಆದರೆ ಬಳ್ಳಾರಿಗೆ ತಲುಪಿದಂಥ ರಾಹುಲ್ ಗಾಂಧಿ ಅವರು 1,000 ಕಿಲೋಮೀಟರ್ ಪಾದಯಾತ್ರೆ ಇವತ್ತಿಗೆ ಕಂಪ್ಲೀಟ್ ಆಗಿದೆ. ಅದು ಕೂಡ ಕಾಂಗ್ರೆಸ್ ಪಾಲನೆ ಒಂದು ದೊಡ್ಡ ಸುದೈವದ ದಿನ ಅಂತ ಕೂಡ ಇಲ್ಲಿ ಬಿಂಬಿಸಲಾಗ್ತಾ ಇದೆ. ಪ್ರಗತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.